50 ಕಿಟ್ ತರ ಮಾಡಿದೆ. 50 ನಮ್ಮ ಡಿಪಾರ್ಟ್ಮೆಂಟ್ ಇಂದ 50 ಕಿಟ್ ಅಲ್ಲಿ 35 ಕೆಜಿ ಅಕ್ಕಿ, 1 ಕೆಜಿ ತೂರ್ ದಾಲ್, 5 ಕೆಜಿ ಸೀಮೆಣ್ಣೆ ಎಲ್ಲ ನಮ್ಮ ಇಲಾಖೆಯಿಂದ ನಾವು ಅಲ್ಲಿ ಮಡಿಕೇರಿ ಕೊಡಕ್ಕೆ ನಾನೇ ಹೋಗಿದೆ. ಒಂದು ನಾಲ್ಕೈದು ಕಡೆ ನಾನು ಭೇಟಿ ಕೊಟ್ಟೆ. ಭೇಟಿ ಕೊಟ್ಟಾದ್ಮೇಲೆ ಬಹಳ ಜನ ಬಂದು ಹೇಳಿದ್ರು, ಸರ್ ಒಬ್ಬ ಯು ಪುಲಿಸ್ ನೇತ್ರು ಒಂದು ಟೀಮ್ ಇದ್ದಾರೆ, 11 ಜನ ಟೋಟಲ್ ಇವ್ರು 15 ಜನ ಇದ್ದಿದ್ದು, ಅದಲ್ಲಿ 14 ಜನ, ಅದರಲ್ಲಿ 12 ಜನ ಅವ್ರ ಜೀವದ ಬಗ್ಗೆ ಚಿಂತೆ ಮಾಡಿಲ್ಲ, ಅವರು ಕನಿಷ್ಠ 200 ಜನನ ಜೀವನ ಉಳಿಸಿದಾರೆ ಅಂತ ಹೇಳ್ಬಿಟ್ಟು ನನಗೆಲ್ಲ ಬಹಳ ಜನ ಹೇಳಿದಾದ್ಮೇಲೆ ಅವ್ರನ್ನ ಕರೆಸಿ ಅವ್ರನ್ನ ಸನ್ಮಾನ ಮಾಡಿ ಅವ್ರಿಗೂ ಅವ್ರು ಕೇಳಿದೆ, ನೋಡಪ್ಪ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ ಮಾಧ್ಯಮದಲ್ಲಿ ತಾವು ಅಪ್ರಿಷಿಯೇಟ್ ಮಾಡಿದ್ರೆ ಅವಾಗ ಅವ್ರಿಗೆ ಮಾಧ್ಯಮದಲ್ಲಿ ಎಲ್ಲ ಮಾಧ್ಯಮದಲ್ಲಿ ಅವ್ರ ಎಲ್ಲ ಎಲೆಕ್ಟ್ರಾನಿಕ್ ಚಾನಲಲ್ಲಿ ಎಲ್ಲದಾದ್ರು ಅವ್ರು ಮಾಡಿರೋ ಕೆಲಸಕ್ಕೆ ತಮ್ಮ ಮಾಧ್ಯಮದವರು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ವಿ. ಅವ್ರನ್ನ 12 ಜನ ಕರೆಸಿ ನಾನು ಸನ್ಮಾನ ಮಾಡಿ ಅವ್ರನ್ನ ಕೇಳಿದೆ. ಅವ್ರ ಎಲ್ಲ 12 ಜನ ಹುಡುಗರು ಮುಸಲ್ಮಾನ್ ಹುಡುಗರಾಗಿದ್ರು. ಅವ್ರು ಬಂದಾದ್ಮೇಲೆ ಅವ್ರಿಗೆ ಸನ್ಮಾನ ಮಾಡಿ, ನೀವೇನಪ್ಪ ಏನು ಮಾಡ್ತಿದ್ರೆ, ಯಾರೋ ಒಬ್ಬ ಗ್ಯಾಸ್ ಕಂಪನಿಯಲ್ಲಿ ಕೆಲಸ ಮಾಡ್ತೀನಂದ, ಯಾರೋ ಇನ್ನೊಂದು ಕಂಪನಿಯಲ್ಲಿ ನಾನು 15 ಸಾವಿರ ಕೆಲಸ ಮಾಡ್ತೀನಂದ, ಯಾರೋ ಒಬ್ಬ ನನ್ನ ಹೆಂಗೋ ಸಣ್ಣ ಪುಟ್ಟ ವ್ಯವಹಾರ ಬಿಸ್ನೆಸ್ ಮಾಡ್ಕೊಂಡು ನಾನು 10-15 ಸಾವಿರ ಸಂಪಾದನೆ ಮಾಡ್ತೀನಂತ ಎಲ್ಲ ಮಿಡಲ್ ಕ್ಲಾಸ್ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಆ ಮನಸ್ಸು ಬರಲ್ಲ. ಪಾಪ ಮಿಡಲ್ ಕ್ಲಾಸ್ ಅವ್ರಿಗೇನೆ ಆ ದೇವ್ರ ಭಕ್ತನೂ ಅಷ್ಟೇ, ಈ ಥರ ಸಹಾಯ ಮಾಡೋದು ಮಿಡಲ್ ಕ್ಲಾಸ್ ಅವರೇ. ಅವ್ರನ್ನ ಕರೆಸಿ ಕೇಳಿದೆ, ನಿಮ್ಗೆ ಏನಾಗಬೇಕು ಹೇಳಪ್ಪ, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು, ಏನಾಗಬೇಕಂದಿದ್ದೀಗೆ ಸರ್, ನಾವು ಭಾಳ ಬಡವ್ರು, ನಾವು 89 ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟು ನಾವು ಮಕ್ಕ ಮದಿನಾಗ ಉಮ್ರಾಗ ಹೋಗೋಕ್ಕೆ ಸಾಧ್ಯ ಆಗಲ್ಲ, ಏನಾರ ನೀವು ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದಂದಿದ್ದಕ್ಕೆ ನಾನು ಅಲ್ಲೇ ನಾನು ಘೋಷಣೆ ಮಾಡಿದ್ರೆ ನಿಮಗೆಲ್ಲ ಉಮ್ರಂಗೆ ನನ್ನ ಕಡೆಯಿಂದ 12 ಜನಕ್ಕೆ ಕಳಿಸ್ತೀನಂತ ಅವತ್ತು ನಾನು ಘೋಷಣೆ ಮಾಡಿದೆ.